ಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಂತೆ ಘಟನೆಯ ವಿವರ ಏನಂದ್ರೆ ಅದೇ ಗ್ರಾಮದಲ್ಲಿ ವಾಸವಿದ್ದಂಥ ಒಬ್ಬ ಮಹಿಳೆ ಸುಮಾರೊಂದು ಮೂವತ್ತೆರಡು ವರ್ಷ ಆಗಿರುತ್ತೆ ಆಕೆಯನ್ನು ಆಕೆಯ ಗಂಡನೇ ರಾತ್ರಿ ಏನೊಂದು ಕಬ್ಬಿಣದ ರಾಡಿನಿಂದ ಹಲ್ಲೆ ಮಾಡಿ ಆಕೆಯನ್ನು ಸಾಯಿಸಿ ನಂತರ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಮಾಹಿತಿಯನ್ನು ನಮಗೆ ತಿಳಿಸಿರ್ತಾನೆ ನಾವು ಕೂಡ ಒಂದು ದೂರನ್ನು ಸ್ವೀಕರಿಸಿ ಒಂದು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಮತ್ತು ವಿಚಾರಣೆ ಮಾಡಿದಾಗ ನಮ್ಗೆ ತಿಳಿದು ಬಂದ ಅಂಶ ಏನಂದ್ರೆ ಏನೀಗ ಮೃತ ಮಹಿಳೆ ಇದ್ದಾಳೆ ಮತ್ತು ಆಕೆಯ ಗಂಡ ಸುಮಾರು ಹತ್ತು ವರ್ಷದ ಮುಂಚೆ ಮದುವೆ ಆಗಿರ್ತಾರೆ ಮತ್ತು ಅವ್ರಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಈಗ ಕೆಲವು ವರ್ಷಗಳಿಂದ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತವೆ ಮತ್ತು ಸಾಕಷ್ಟು ಜಗಳಗಳು ಕೂಡ ಆಗ್ತಾಯಿರ್ತವೆ ಹಿರಿಯರೆಲ್ಲ ಸೇರಿ ಅದನ್ನು ಬಗೆಹರಿಸೋ ಸಾಕಷ್ಟು ಪ್ರಯತ್ನಗಳು ಮಾಡಿರ್ತಾರೆ ಮತ್ತು ಬಗೆಹರಿಯದ ಬಗೆಹರಿದೇ ಇದ್ದಾಗ ಕಳೆದ ಐದು ತಿಂಗಳ ಮುಂಚೆ ಈ ಮಹಿಳೆ ಏನೀಗ ಮೃತಪಟ್ಟಿದ್ದಾರೆ ಅವರು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗಿರ್ತಾರೆ ಅಲ್ಲೇ ಪುಟ್ಟೇಗೌಡನ ದೊಡ್ಡಿ ಅಂತ ಹೇಳಿ ಕಿರಗಾವಲ್ ಬಳಿ ನಂತರ ಇದೆಲ್ಲ ಮಾತುಕತೆ ಮಾಡಿ ಮತ್ತೆ ಎರಡು ತಿಂಗಳ ಮುಂಚೆ ಈ ಗಂಡ ಮತ್ತು ಗಂಡನ ತಂದೆ ಹಾಗೂ ಗಂಡನ ತಂಗಿ ಎಲ್ಲ ಹೋಗಿ ಮನೆಯಲ್ಲಿಂದ ಕರ್ಕೊಂಡು ಬಂದಿರ್ತಾರೆ ಈ ಮಹಿಳೆನ ಕರ್ಕೊಂಬಂದು ಇಲ್ಲೇ ದೇಶಿ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಮತ್ತು ಮಹಿಳೆ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಈ ಪ್ರಕರಣದ ಆರೋಪಿ ಮತ್ತು ಮಹಿಳೆಯ ಗಂಡ ಬನ್ನೂರಿನಲ್ಲಿ ಒಂದು ಇದು ಮೋಟಾರ್ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಇನ್ಸ್ಟ್ರಕ್ಟರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ನಿನ್ನೆ ದಿನ ಯಾವುದೋ ಒಂದು ಸಣ್ಣ ವಿಚಾರ ಅಂದರೆ ಒಂದು ಮೊಬೈಲ್ನ ರೀಚಾರ್ಜ್ ಮಾಡಿಸಿಲ್ಲ ಅನ್ನೋ ಒಂದು ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ ಆ ಜಗಳ ವಿಕೋ ವಿಕೋಪಕ್ಕೆ ತಿರುಗಿ ಅಲ್ಲೇ ಇದ್ದಂಥ ಒಂದು ಕಬ್ಬಿಣದ ರಾಡಿಂದ ಈ ವ್ಯಕ್ತಿ ಮಹಿಳೆ ಹೆಣ್ಣೆ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಆಕೆ ಅಲ್ಲೇ ಪ್ರಾಣ ಬಿಟ್ಟಾಗ ಒಂದು ಸಣ್ಣ ಮಗುವಿನ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಇರೋ ವಿಚಾರನ ಹೇಳ್ತಾನೆ ಇಮಿಡಿಯೇಟಾಗಿ ಪೊಲೀಸರು ಆ್ಯಕ್ಟ್ ಮಾಡಿ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಒಂದು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಆ ಸಮಯದಲ್ಲಿ ಮನೇಲಿ ಯಾರೂ ಇರಲಿಲ್ಲ ಇವರೇ ಸಪ್ರೇಟಾಗಿದ್ದರು ಆ ಥರ ಏನೂ ಇಲ್ಲ ಕಂಡು ಬಂದಿಲ್ಲ ನಿನ್ನೆ ವಿಚಾರದಲ್ಲಿ ಒಂದು ಮೊಬೈಲ್ ರೀಚಾರ್ಜ್ ಮಾಡೋ ವಿಚಾರವಾಗಿ ಗಲಾಟೆ ಆಗಿದೆ ಈ ಹಿಂದೆ ಗಲಾಟೆಗಳಾಗಲಿಕ್ಕೆ ಏನು ಕಾರಣ ಅಂತ ಚೆಕ್ ಮಾಡಿದಾಗ ಈ ಏನು ಮಹಿಳೆ ಶಾಲೆಗೆ ಸ್ಕೂಲ್ ಶಿಕ್ಷಕಿಯಾಗಿ ಸೇರಿಕೊಂಡಿದ್ರು ಆ ಸಮಯದಿಂದ ಈ ವ್ಯಕ್ತಿಗೆ ಸ್ವಲ್ಪ ಶಂಕೆ ಶುರುವಾಗಿತ್ತು ಆ ಶಂಕೆ ಯಾವುದೂ ಪ್ರೂವ್ ಆಗಿರಲಿಲ್ಲ ಆ ಶಂಕೆ ಅದಾದ ಮೇಲೆ ಸಾಕಷ್ಟು ಗಲಾಟೆಗಳಾಗ್ತಿತ್ತು ನಿನ್ನೆ ದಿನ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಮೊಬೈಲ್ ರೀಚಾರ್ಜ್ ಮಾಡೋ ವಿಷಯಕ್ಕೆ ಗಲಾಟೆ ಆದಾಗ ಈ ರೀತಿ ಅವಘಡ ಸಂಭವಿಸಿದೆ ಹೌದು ಹೌದು ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಬಂದು ಪಂಚಾಯಿತಿ ಎಲ್ಲ ಮಾಡಿದ್ದಾರೆ ಸೀನಿ ಅವರ ಹಳ್ಳಿಯವರೆಲ್ಲ ಹಿರಿಯರೆಲ್ಲ ಬಂದು ಪಂಚಾಯಿತಿ ಮಾಡಿ ಮತ್ತೆ ಅಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗಿ ನೀವು ತಮ್ಮ ತಾಯಿ ಮನೇಲಿ ಇರಿ ಅಂತಲೇ ಎಲ್ಲ ಹೇಳಿ ಕಳಿಸಿದ್ದಾರೆ ಊರಿನ ಮುಖಂಡರೆಲ್ಲ ಸೇರಿಕೊಂಡು ಅದೆಲ್ಲ ಆಗಿ ಸೆಟ್ರೇಟ್ ಆಗಿ ಮತ್ತೆ ಎರಡು ತಿಂಗಳ ಹಿಂದೆ ಇವರೆಲ್ಲ ಕರೆದಾಗ ಆ ಮಹಿಳೆ ವಾಪಸ್ ಬಂದಿದ್ದಾಳೆ ಇವ್ರ ಫ್ಯಾಮಿಲಿ ಫ್ಯಾಮಿಲಿ ಮಧ್ಯೆ ಮಾಡ್ಕೊಂಡಿದ್ದಾರೆ ಬರ್ಕೊಂಡು ವಾಪಸ್ ಕರ್ಕೊಂಡ್ಬರೋ ಟೈಮಲ್ಲಿ ಅದು ತನಿಖೆಯನ್ನು ತಿಳ್ಕೊಬೇಕಾಗಿದೆ ಹ್ಞೂ ಓಕೆ